ಹಾಯ್ ಎವ್ರಿವನ್, ನಾನು ಇವತ್ತು ನಿಮಗೆ ಮತ್ತೊಂದು ಹೊಸ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇವಾಗ ಹೇಗಿದ್ರು ಪಂಚಮಿ ಹಬ್ಬ ಮತ್ತು ಈ ದೀಪಾವಳಿ ಹಬ್ಬದಲ್ಲಿ ಮಾಡ್ತಾರಲ್ಲ ಕರ್ಜಿಕಾಯಿ, ಅದರದ್ದು ಒಂದು ರೆಸಿಪಿನ ತೋರಿಸ್ತೀನಿ. ಯಾಕೆಂದರೆ ಈ ಕರ್ಜಿಕಾಯಿನ ತುಂಬ ವೆರೈಟಿಯಲ್ಲಿ ಮಾಡ್ಬೋದು. ಒಂದು ಸಕ್ಕರೆ ಹಾಕಿನೂ ಮಾಡ್ಬೋದು ಮತ್ತು ಬೆಲ್ಲ ಹಾಕಿನೂ ಮಾಡ್ಬೋದು. ನಾನು ಇವತ್ತು ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ನಿಮ್ಗೆ ಹೇಳ್ತೀನಿ. ಇವಾಗ ನಾನು 2 ಕಪ್ನಷ್ಟು ಪುಟಾಣಿನ ತಗೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಪೂರ್ತಿ ಫೈನ್ ಪೌಡರ್ ಮಾಡಬೇಕು ಇದನ್ನು. ಮತ್ತು ಈಗ ತೊಗೊಂಡಿರೋ ಕಪ್ಪಿಂದ ನಾನು 2 ಕಪ್ನಷ್ಟು ಈ ಪುಟಾಣಿ ಪೌಡರ್ನ ತೊಗೊತಾ ಇದ್ದೀನಿ. ಈ ಅಷ್ಟೇ ಪ್ರಮಾಣದಲ್ಲಿ ನೀವು ಬೆಲ್ಲನೂ ತೊಗೋಬೇಕು. ಬೆಲ್ಲ ಸಣ್ಣಗೆ ಆಗಬೇಕು ಅಂದರೆ, ಪೌಡ್ರ್ ಆಗಬೇಕು ಅಂದರೆ ಸ್ವಲ್ಪ ಪುಟಾಣಿ ಜೊತೆನೇ ಬೆಲ್ಲನೂ ಸೇರಿಸ್ಬಿಟ್ಟು ನೀವು ಮಿಕ್ಸಿಗೆ ಹಾಕ್ಕೊಳ್ಳೋದ್ರಿಂದ ಬೆಲ್ಲ ಕೂಡ ನೀಟಾಗಿ ಈ ಥರ ಪೌಡ್ರ್ ಆಗುತ್ತೆ. ಜಾಸ್ತಿ ಏನು ಉಂಡೆ ಉಂಡೆ ಥರ ಇರಬಾರ್ದು. ಸ್ವಲ್ಪ ಆದಷ್ಟು ಫೈನಾಗಿದ್ದರೆ ನಿಮ್ಮ ಕರ್ಜಿಕಾಯಿ ಒಡೆಯೋದಿಲ್ಲ. ಸೊ ಇದು ನೀವು ಮೇಕ್ ಶೂರ್ ಮಾಡಿಕೊಂಡು ಗಂಟಿಲ್ದಿರೋ ಥರ ನೋಡ್ಕೋಬೇಕು. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಹುರಿದಿರೋ ಎಳ್ಳು ಹಾಕ್ಕೊಂಡಿದ್ದೀನಿ. ಹುರಿದು ಹಾಕ್ಕೊಂಡ್ರೆ ಟೇಸ್ಟ್ ಮತ್ತು ಫ್ಲೇವರು ಚೆನ್ನಾಗಿರುತ್ತೆ. ಸ್ವಲ್ಪ ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ, ಅರ್ಧದಷ್ಟು ಮಾತ್ರ ಎಳ್ಳು, ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂತ. ಅದಕ್ಕೆ ನಾನು ಸ್ವಲ್ಪ ಏಲಕ್ಕಿನ ಸಿಪ್ಪೆ ಬಿಡಿಸ್ಬಿಟ್ಟು ಕಾಳು ಹಾಕ್ಕೊತಾ ಇದ್ದೀನಿ. ಆಮೇಲೆ ಮತ್ತು ಇದು ಜಾಜಿಕಾಯಿ ಅಂತಾರೋ ಇದು ಏನಂತಾರೆ ಗೊತ್ತಿಲ್ಲ, ಆ್ಯಕ್ಚುಲಿ ಇದು ಹಾಕ್ತಾರೆ ನಮ್ಮನೇಲಿ. ಅದನ್ನು ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಗಸಗಸೆನ ಹಾಕ್ತಾ ಇದ್ದೀನಿ. ಇದು ಒಂದು 2 ಟೇಬಲ್ಸ್ಪೂನಷ್ಟು ಹಾಕಿದ್ರೆ ಸಾಕು. ಸೊ ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ 1 ಕಪ್ನಷ್ಟು ನಾನು ಈ ಗ್ರೇಟ್ ಮಾಡ್ಕೊಂಡಿರೋ ಒಣಗಿರೋ ಕೊಬ್ಬರಿನ ಹಾಕ್ತಾ ಇರೋದು. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ಒಂದು ಬಾಕ್ಸಲ್ಲಿ ಹಾಕಿಡ್ತೀನಿ. ಯಾಕೆಂದರೆ ಫ್ಲೇವರ್ ಹೋಗಬಾರ್ದು, ಯಾಕೆಂದರೆ ನಾನು ಇನ್ನೂ ಹಿಟ್ಟನ್ನು ಕಲಸಿಲ್ಲ, ಇವಾಗ ಕಲಿಸ್ಬೇಕು. ಸೊ ಅಲ್ಲಿವರೆಗೂ ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಮುಚ್ಚಿಟ್ಕೊಳ್ಳಿ. ಇವಾಗ ನಾನು ಒಂದು ಪಾತ್ರೆಯಲ್ಲಿ ಈ ಪ್ಲೇನ್ ಫ್ಲವರ್ ಮೈದಾ ಅಂತಾರಲ್ಲ ಅದನ್ನು ತೊಗೊತಾ ಇದ್ದೀನಿ. ಸೊ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ರೆ ಅಷ್ಟು ತೊಗೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಎಣ್ಣೆನ ಕಾಯಕ್ಕಿಡ್ತಾ ಇದ್ದೀನಿ. ಆಮೇಲೆ 1 ಟೇಬಲ್ಸ್ಪೂನಷ್ಟು ನಾನು ಈ ರವೆನ ಹಾಕ್ತಾ ಇದ್ದೀನಿ. ಆಮೇಲೆ 1/2 ಟೀಸ್ಪೂನಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಈ ಹಿಟ್ಟಿಗೆ ನಾನು ಸ್ವಲ್ಪ ಕಾದಿರೋ ಎಣ್ಣೆನ ಹಾಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಈ ಥರ ಮಾಡೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಕರ್ಜಿಕಾಯಿ, ಕ್ರಿಸ್ಪಿ ಮತ್ತು ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಒಳಗಡೆ ಎಲ್ಲ. ಆಮೇಲೆ ಈ ಆದಷ್ಟು ಈ ಹಿಟ್ಟನ್ನು ನೀವು ಹಾಲಿಂದ ಕಲಸೋದ್ರಿಂದ ತುಂಬ ದಿನದವರೆಗೂ ನಿಮ್ಮ ಕರ್ಜಿಕಾಯಿ ತುಂಬ ಸಾಫ್ಟಾಗಿ ಇರುತ್ತೆ, ಜಾಸ್ತಿ ಬೇಗ ಗಟ್ಟಿಯಾಗೋದಿಲ್ಲ. ತಿನ್ನಬೇಕಾದ್ರೂ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ನೀರಿಂದ ಕಲಸೋ ಬದಲು ಹಾಲಿಂದ ಕಲಸಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ನನಗನ್ಸುತ್ತೆ. ಇದನ್ನು ಒಂದು 1/2 ಅನ್ ಅವರು ನೀವು ಮುಚ್ಚಿಡಬೇಕು. ಇವಾಗ ಒಂದು ಸಣ್ಣ ಬೌಲಲ್ಲಿ ಒಂದು ಸ್ವಲ್ಪ ಹಾಲು ತೊಗೊಂಡು ಅದರಲ್ಲಿ ನಾನು ಮೈದಾ ಹಿಟ್ಟನ್ನ ಕಲಸಿಡ್ತಾ ಇದ್ದೀನಿ. ಇದು ಯಾಕಂದರೆ ನೀವು ಕರ್ಜಿಕಾಯಿ ಮಾಡಬೇಕಾದ್ರೆ ಇದನ್ನು ಸ್ವಲ್ಪ ಹಚ್ಚೋದ್ರಿಂದ ನೀವು ಸರಿಯಾಗಿ ಕರ್ಜಿಕಾಯನ್ನ ಸೀಲ್ ಮಾಡ್ಬೋದು ಒಡಿದೇ ಇರೋ ಥರ. ಇವಾಗ ಬನ್ನಿ ನಾನು ಕರ್ಜಿಕಾಯನ್ನ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಇವಾಗ ಕಲಸಿಟ್ಕೊಂಡಿರೋ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆ ಥರ ಮಾಡಿ ಇಟ್ಕೋಬೇಕು. ಆದಷ್ಟು ತುಂಬಾ ತೆಳುವಾಗಿಯೇ ಇದನ್ನು ಲಟ್ಟಿಸ್ಬೇಕು, ದಪ್ಪ ಇರಬಾರ್ದು. ಸೊ ಅದೇ ಥರ ನಾನು ಎಲ್ಲನೂ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಲಟ್ಟಿಸ್ಬೇಕಾದ್ರೆ ಈಸಿ ಆಗಿರುತ್ತೆ. ಸೊ ಆದಷ್ಟು ಅದನ್ನು ಉಂಡೆಗಳನ್ನ ಮುಚ್ಚಿಟ್ಕೊಂಡು ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಡ್ರೈ ಆಗೋಗ್ಬಿಡುತ್ತೆ. ಸೊ ಇವಾಗ ಈ ಥರ ಲಟ್ಟಿಸ್ಬೇಕು ಇದನ್ನು. ಸೊ ಆದಷ್ಟು ಓವಲ್ ಶೇಪಲ್ಲಿ ಉದ್ದ ಲಟ್ಟಿಸ್ಕೋಬೇಕು. ಇದು ನಿಮಗೆ ಚಿಕ್ಕದು ಬೇಕು ಅಂದರೆ ಚಿಕ್ಕದು ಮಾಡ್ಕೋಬೋದು, ದೊಡ್ಡದು ಬೇಕು ಅಂದರೆ ದೊಡ್ಡದು ಮಾಡ್ಕೋಬೋದು. ಆದಷ್ಟು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬ ದೊಡ್ಡದು ಚೆನ್ನಾಗಿರೋದಿಲ್ಲ.
ಸ್ವಲ್ಪ ಮೈದಾ ಆಗಿರೋದ್ರಿಂದ ಇದು ಲಟ್ಸೋದು ತುಂಬ ಕಷ್ಟ ಆಗುತ್ತೆ, ಮತ್ತು ತುಂಬ ಟೈಮ್ ಕನ್ಸ್ಯೂಮಿಂಗ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು ಇದು. ಅದಕ್ಕೆ ಯಾರಾದರೂ ಒಬ್ಬರು ಹೆಲ್ಪ್ ಇದ್ದರೆ ಚೆನ್ನಾಗಿರುತ್ತೆ, ಬಟ್ ಒಬ್ಬರೇ ಇದ್ದರೆ ನೀವು ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಂದು ಅಷ್ಟೇ, ಒಂದು 10-20 ಕರ್ಚಿಕನ ನೀವು ಮಾಡ್ಕೋಬೋದು ಒಬ್ಬರೇ, ಇಲ್ಲಾಂದರೆ ಬೋರ್ ಆಗೋಗ್ಬಿಡುತ್ತೆ. ಸೊ ಇದೇ ಥರ ನಾನು ಎಲ್ಲನೂ ಒಂದು 4-5 ಲಟ್ಟಿಸ್ಬಿಟ್ಟು ಆಮೇಲೆ ಅದನ್ನು ಫಿಲ್ಲಿಂಗ್ನ ಹಾಕ್ತೀನಿ. ಇಲ್ಲಾಂದರೆ ಈ ಲಟ್ಟಿಸಿರೋದು ಒಣಗೋಗ್ಬಿಟ್ರೆ ಕರಿಬೇಕಾದ್ರೆ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಒಂದು 4-5 ಲಟ್ಟಿಸ್ಬಿಟ್ಟು ಅದನ್ನು ತುಂಬಿ ಕರ್ಕೊಂಬಿಡಬೇಕು ಇಮಿಡಿಯೇಟಾಗಿ. ಇವಾಗ ನಾನು ಈ ಕರ್ಚಿಕಾಯಿನ ಯಾವ ಥರ ಫಿಲ್ಲಿಂಗ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಇವಾಗ 4 ಒಂದೇ ಸರ್ತಿ ನಾನು ಮಾಡಿಬಿಟ್ಟು ತೋರಿಸ್ತೀನಿ. ಈ ಥರ ಎಲ್ಲ ಇಟ್ಕೊಂಡ್ಬಿಟ್ಟು ಆಗಲೇ ಮಾಡ್ಕೊಂಡು ಇಟ್ಕೊಂಡಿರೋ ಈ ಫಿಲ್ಲಿಂಗ್ ಇರುತ್ತಲ್ಲ ಅದನ್ನು ತುಂಬಬೇಕು. ಇಲ್ಲಿ ಒಂದು ಸೈಡಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಎಣ್ಣೆನ ಕಾಯಕ್ಕೆ ಇಡ್ತಾ ಇದ್ದೀನಿ. ಸೊ ಈ ಫಿಲ್ಲಿಂಗ್ನ ಹಾಕ್ಕೋಬೇಕು. ನಿಮಗೆ ಇದು ಜಾಸ್ತಿ ಓವರ್ ಫಿಲ್ ಮಾಡೋಕೆ ಹೋಗ್ಬಾರ್ದು, ಎಲೆ ಎಷ್ಟಿದೆ ಅಷ್ಟೇ ಹಾಕಕ್ಕೆ ಹೋಗ್ಬೇಕು. ಜಾಸ್ತಿ ಓವರ್ ಫಿಲ್ ಮಾಡಿದ್ರೆ ಒಡೆದೋಗ್ಬಿಟ್ರೆ ನಿಮ್ಮ ಎಣ್ಣೆ ಎಲ್ಲ ಪೂರ್ತಿ ಈ ಸ್ಟಫಿಂಗ್ ಬಿದ್ದೋಗ್ಬಿಟ್ರೆ ಎಣ್ಣೆ ಎಲ್ಲ ಹಾಳಾಗೋಗ್ಬಿಡುತ್ತೆ. ಆಗಲೇ ಎಲ್ಲ ನಾನು ಇದನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೆನಲ್ಲ, ಇದು ಇದನ್ನು ಸ್ವಲ್ಪ ಈ ಎಜ್ಜೆಗಳಲ್ಲೆಲ್ಲ ಹಚ್ಚೋದ್ರಿಂದ ಇದು ಸರಿಯಾಗಿ ಪ್ರಾಪರಾಗಿ ಸೀಲ್ ಆಗುತ್ತೆ, ಎಲೆ ಬಿಟ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಈ ಥರ ಮಾಡೋದ್ರಿಂದ ಇದು ನೀಟಾಗಿ ಅಂಟ್ಕೊಂಬಿಡುತ್ತೆ. ಸೊ ಇದೇ ಥರ ನಾನು ಎಲ್ಲದನ್ನು ಮಾಡ್ತೀನಿ. ನಿಮಗೆ ಸೈಡ್ಸು ಇನ್ನೂ ದೊಡ್ಡದು ಅನ್ನಿಸ್ತಾ ಇದ್ದರೆ, ಬರೀ ತುಂಬ ಜಾಗ ಇದೆ ಅಂತ ಅನಿಸಿದ್ರೆ ಅದನ್ನು ನೀವು ಕಟ್ ಮಾಡ್ಕೊಂಬಿಡಿ. ಇದು ಒಂಥರ ಡಿಸೈನ್ ಕಟ್ಟರು ಸಿಗುತ್ತೆ, ಅದರಿಂದನೂ ಮಾಡ್ಕೋಬೋದು. ನನ್ನ ಹತ್ರ ಇಲ್ಲ, ನಾನು ಈ ಪಿಜ್ಜಾ ಕಟ್ಟರಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಎಕ್ಸ್ಟ್ರಾ ಏನು ಹಿಟ್ಟಿರುತ್ತಲ್ಲ ಅದನ್ನು ನೀವು ಈ ಥರ ತಕ್ಕೊಂಬಿಡ್ಬೋದು. ಸೊ ಇವಾಗ ಇದು ರೆಡಿಯಾಗಿದೆ ಫ್ರೈ ಮಾಡೋದಕ್ಕೆ, ಎಕ್ಸ್ಟ್ರಾ ಅದೆಲ್ಲ ತೆಗಿತಾ ಇದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟು ನೀವು ಕರ್ಕೊಬೇಕು. ತುಂಬ ಜಾಸ್ತಿ ಕರಿಯೋದೇನು ಬೇಕಾಗಿಲ್ಲ, ಸ್ವಲ್ಪ ಎರಡು ಸೈಡ್ಸು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ಇದನ್ನು ತೆಗೆದು ಬಿಡ್ಬೋದು. ಯಾಕಂದರೆ ಎಲೆನ ತುಂಬ ನೀವು ತಿನ್ನಾಗಿನೇ ಲಟ್ಸ್ಕೊಂಡಿರ್ತೀರ, ತೆಳುವಾಗಿನೇ ಲಟ್ಸ್ಕೊಂಡಿರ್ತೀರ, ಜಾಸ್ತಿ ಫ್ರೈ ಮಾಡೋದನ್ನು ಬೇಕಾಗಿಲ್ಲ. ಯಾಕಂದರೆ ಸ್ಟಫಿಂಗು ಯಾವುದು ಹಸಿ ಪದಾರ್ಥ ಏನು ಹಾಕಿಲ್ಲ, ಎಲ್ಲ ಡ್ರೈಯೇ ಇರೋದು. ಸೊ ನಿಮಗೆ ಈ ಹೊರಗಡೆ ಇದು ಕೋಟಿಂಗ್ ಏನಿದೆಯಲ್ಲ ಮೈದಾ ಹಿಟ್ಟಿಂದು, ಅದು ಮಾತ್ರ ನೀವು ಫ್ರೈ ಆಗೋ ಥರ ಮಾಡ್ಕೋಬೇಕಷ್ಟೇ. ಸೊ ಇವಾಗ ಇದು ಆಯಿತು, ತೆಗೆದು ಬಿಡೋಣ. ಈ ಥರ ಕಲರ್ ಬಂದರೆ ಸಾಕು, ತೆಗೆದು ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಉಟ್ಕೊಂಡು ಬಂದಿದೆ. ಇದು ಹೊರಗಡೆಯಿಂದ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ತುಂಬ ಸಾಫ್ಟ್ ಆಗಿರುತ್ತೆ, ತಿನ್ನೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಇದೇ ಥರ ನಾನು ಎಲ್ಲನೂ ಮಾಡ್ಕೋತೀನಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.